ಗೈಸ್, ಈಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಪ್ರಪಂಚದ ಹೈಯೆಸ್ಟ್, ಸೆಕೆಂಡ್ ಹೈಯೆಸ್ಟ್, ಎರಡನೇ ಅತಿ ಎತ್ತರವಾದ ಜಾಗ ಅಂದರೆ ಮೋಟರಬಲ್ ಪಾಸ್ ಆಫ್ ದ ವರ್ಲ್ಡ್. ಸೆಕೆಂಡ್ ಹೈಯೆಸ್ಟ್ ಮೋಟರಬಲ್ ಪಾಸ್ ಆಫ್ ದ ವರ್ಲ್ಡ್ ಅಂದರೆ ಗಾಡಿಗಳು ಓಡಾಡೋಕ್ಕಾಗಂಥ ಎರಡನೇ ಹೈಯೆಸ್ಟ್ ಎತ್ತರದಲ್ಲಿರೋಂಥ ಒಂದು ಜಾಗ ಕರ್ದುಂಗ್ಲಾ. ಇಲ್ಲಿಗೆ ನಾನು ನನ್ನ ಗಾಡಿ ತೊಗೊಂಡು ಮೂರನೇ ಸಲ ನನಗೆ ಈಗ ಟಾರ್ಗೆಟ್, ಈ ಸಲ ಟಾರ್ಗೆಟ್ ಇದ್ದಿದೆ ಅಪ್ಪು ಬಸ್ಸನ್ನು ನನಗೆ ಇಲ್ಲಿಗೆ ತರಬೇಕು ಅನ್ನೋದು ನಾನು ಫೈನಲಿ ನಾನು ಅಚೀವ್ ಮಾಡಿದ್ದೀನಿ. ಈಗ ಇವರೆಲ್ಲ ನಮ್ಮ ಬ್ಯಾಂಗ್ಳೂರ್ ಗೈಸ್, ಇವ್ರ ಜೊತೆಗೆ ಈಗ ನಾನು ಹೊರಡ್ತಾ ಇದ್ದೀನಿ. ಹಾಯ್ ಗೈಸ್, ಸಲಾಮ್, ನಮಸ್ತೆ, ವೆಲ್ಕಮ್ ಟು ಎನ್ ಟಿ ಬ್ರೇಡ್ಸ್. ಎನ್ ಟಿ ಬ್ರೇಡ್ಸ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಹೇಳ್ತಾ ಇವತ್ತು ಮತ್ತೆ ಒಂದು ಒಳ್ಳೆ ಜಾಗಕ್ಕೆ ಕರ್ಕೊಂಡೋಗ್ತಾ ಇದ್ದೀನಿ. ಒಳ್ಳೆ ರೋಡ್ ಎಕ್ಸ್ಪೀರಿಯನ್ಸ್ ಇದೆ ನೋಡಿ, ಹಿಂಗೆ ಸ್ನೋ ಮತ್ತು ಇದರಲ್ಲೆಲ್ಲ ಸ್ನೋದಲ್ಲೆಲ್ಲ ಒಳ್ಳೆ ಎಂಜಾಯ್ ಮಾಡ್ತಾ ರೈಡ್ ಮಾಡ್ತಾ ಇದ್ದೀನಿ. ಅದನ್ನು ನೀವುಗಳು ನೋಡಿ ತುಂಬ ಏನೇ. ಈ ರೈಡಲ್ಲಿ ನನಗೆ ಸಹಾಯ ಮಾಡಿದಂಥವರು ಸೈಯದ್ ಸಲಾಮ್ ಅಂತೇಳಿ, ನಮ್ಮ ಬೆಂಗಳೂರು ಕಾರ್ಪೊರೇಟರ್ ಜೊತೆಗೆ ಪ್ರೊಡ್ಯೂಸರು ಕೂಡ, ತುಂಬ ಮೂವಿಗಳಿಗೆ ಪ್ರೊಡ್ಯೂಸರ್ ಕೂಡ ಸೈಯದ್ ಸಲಾಮ್. ಗೂಗಲ್ ಸರ್ಚ್ ಮಾಡಿದ್ರೆ ಅವರ ಎಲ್ಲ ಡೀಟೇಲ್ಸು, ಅವ್ರ ಫೇಸ್ಬುಕ್ ಐ ಡಿ ಎಲ್ಲ ಪ್ರತಿಯೊಂದು ಸಿಗುತ್ತೆ. ಕಾಂಟ್ಯಾಕ್ಟ್ ನಂಬರು, ಅವರ ಕಾಂಟ್ಯಾಕ್ಟ್ ಡೀಟೇಲ್ಸು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಎಲ್ಲ ಸಿಗುತ್ತೆ. ಅವರು ಕೂಡ ಒಂದು ಒಬ್ಬ ರೈಡರನ್ನೇ, ರೈಡನ್ನು ಎಂಜಾಯ್ ಮಾಡೋಂಥವ್ರೇ, ಟ್ರಾವೆಲನ್ನು ಎಂಜಾಯ್ ಮಾಡೋಂಥವ್ರು. ಈಗ ಅವರು ಈ ಒಂದು ಫೋಟೋ ಬರ್ತಾಯಿದೆ, ಫೋಟೋಸ್ ಬರ್ತಾ ಇದೆ ನೋಡಿ, ಇಲ್ಲಿ ಇವರೇನೆ ವ್ಯಕ್ತಿ. ಇವರು ತುಂಬ ಒಂದು ಈ ರೈಡಲ್ಲಿ ನನಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ, ತುಂಬ ಹೆಲ್ಪ್ ಮಾಡ್ತಾಯಿದ್ದಾರೆ. ಇದೇ ಥರ ಇನ್ನು ಮುಂದೇನು ಯಾರಿಗಾದರೂ ಬೇರೆ ಯಾರಿಗಾದರೂ ಈ ಥರ ಹೆಲ್ಪ್ ಮಾಡಬೇಕು, ಸಪೋರ್ಟ್ ಮಾಡಬೇಕು ಅಂದರೆ ಇಲ್ಲಿ ಸ್ಕ್ರೀನಲ್ಲಿ ಬರ್ತಾರೆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು. ವಾಟ್ಸಪ್ ಮೆಸೇಜ್ ಮಾಡಿ, ಯಾಕೆಂದರೆ ಕಾಲಿಂಗ್ ಸಿಗಲ್ಲ, ಕಾಲಿಂಗ್ ನಂಬರು ಹಾಕಿರ್ತೀನಿ, ಅದಕ್ಕೂ ಕಾಲ್ ಮಾಡಿ. ಓಕೆ ಗೈಸ್, ಹಾಗೆಯೇ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಏನಾದರೂ ಇದ್ದಲ್ಲಿ ಕಮೆಂಟ್ ಮಾಡಿ, ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನಿದ್ದಿದ್ದಿಲ್ಲಿ ಲೇ ಸಿಟಿಯಲ್ಲಿ, ತುಪ್ ವಾಂಗ್ ವಿಲ್ಲಾ ಅಂತೇಳಿ, ತುಪ್ ವಾಂಗ್ ವಿಲ್ಲಾ ಆ ಹೆಸರನ್ನು ನಾನು ಇಲ್ಲಿ ಕೊಟ್ಟಿರ್ತೀನಿ. ಗೂಗಲ್ ಸರ್ಚ್ ಮಾಡಿ ಆ ಹೆಸರಲ್ಲಿ ನಿಮಗೆ ಡೀಟೇಲ್ ಸಿಗುತ್ತೆ, ಹೋಟೆಲ್ ಡೀಟೇಲ್ ಸಿಗುತ್ತೆ. ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಇಲ್ಲಿ ಬರ್ಬೋದು. ಬನ್ನಿ ಈಗ ಹೋಗೋಣ. ರೆಡಿಯಾಗಿರಿ ಗೈಸ್, ಈಗ ರೆಡಿಯಾಗಿರಿ ಹೇಳ್ತೀನಿ, ರೆಡಿಯಾಗಿರಿ ಗೈಸ್, ನೋಡ್ಕೊಳ್ಳಿ ಹಂಗೇನೆ. ಈಗ ಅಟ್ಟ ಸರ್, ಒಳ್ಳೆ ರೋಡ್ ಬಂತು. ಪೆಂಗಾಂಗ್ ತುರ್ತುಕ್ ಈಗ ನೋಡಿ, ಈಗ ನೋಡಿ ಈ ರೋಡಲ್ಲಿ, ಈಗ ನೋಡಿ ಗೈಸ್, ಸ್ಪೀಡ್ ನೋಡಿ ಗೈಸ್, ರೋಡ್ ನೋಡಿ ಗೈಸ್, ಯಮ್ಮ ಮುಂಡೆ, ಅದು ಮಧ್ಯೆ ಈ ಮರಳು ಬಂದ್ಬಿಡ್ತದೆ ಗುರು, ಅದೇ ಬೇಜಾರು. ಅಯ್ಯಯ್ಯೋ, ನಾರ್ತ್ ಪಲ್ಲ, ನಾರ್ತ್ ಪಲ್ಲ ತಲುಪಾಯ್ತು ಗೈಸ್, ನಾರ್ತ್ ಪಲ್ಲ ತಲುಪಾಯ್ತು. ಆರೋನ್ ಒಂದೇ ಬರ್ತಾರದು, ಒಂದೇನು ಲೂಸ್ ಕನೆಕ್ಟ್ ಆಗ್ಬಿಟೈತೆ, ಅದು ಬಿಚ್ಚಿ ರೆಡಿ ಮಾಡಬೇಕು.
ದಿಸ್ ಇಸ್ ಅ ನಾರ್ತ್ ಪೋಲ್. ಇಲ್ಲಿದೊಂದು ಚಿಕ್ಕದೊಂದು ಟೌನು, ಟೌನ್ ಅಂತಲೇ ಹೇಳ್ಬೋದು, ವಿಲೇಜ್ ಅಂತಲ್ಲ, ಒಂದು ಚಿಕ್ಕದೊಂದು ಟೌನ್. ಯಾಕೆಂದರೆ ಇಲ್ಲಿದು ಅದೇ ಥರ ಬರೋದಲ್ಲ, ಅದರಿಂದ ಇಲ್ಲಿದೊಂದು ವಿಲೇಜ್ ಅಲ್ಲ, ಇಲ್ಲಿ ಅಲ್ಲ ಸಾರಿ, ಇಲ್ಲಿದೊಂದು ಟೌನ್ ಅಂತಲೇ ಹೇಳ್ಬೋದು. ನಾರ್ತ್ ಪುಲ್ಲು, ನಾರ್ತ್ ಪುಲ್ಲು ತಲುಪಾಯ್ತು. ಅವರುಗಳು ಇಲ್ಲಿ ಇದ್ದಾರಾ ಇಲ್ಲ ಮುಂದೆ ಹೋಗಿದ್ದಾರಾ ಅಂತ ಗೊತ್ತಿಲ್ಲ, ನೋಡಬೇಕು ಅದನ್ನು. ಇಲ್ಲಿದ್ದರೆ ಇಲ್ಲಿರೋಣ, ಇಲ್ಲ ಮುಂದೆ ಹೋಗೋಣ. ಅಕ್ಕಿ ಪಾಪ ಗಡ 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 ಅಂತವನ್ನ ಗೈಸ್ ಫ್ರೆಂಟು. ಮಸ್ತ್ ಮಸ್ತ್ ಹುಡುಗಿ ಬಂದ್ಲು, ಹೇಳು ಗುರು, ರಾರಿ ರಾರಿರು, ನೀನ ನನ್ನ ದೋಸ್ತು. ಎಲ್ಲ ಕಡೆ ಹೆಂಗ್ ಮಾಡ್ತಾರೆ, ಒಂದ್ ಒಂದೊಂದ್ ಕಡೆಯಿಂದ ಕರೆದು ಕೆಲಸ ಮುಗಿಸ್ಕೊಂಡ್ ಬರ್ತಾರಲ್ವಾ, ಇಲ್ಲಿ ಆತರ ಅಲ್ಲ, ಫುಲ್ ಕೆರೆದಾಕ್ಬಿಟ್ಟಿದ್ದಾರೆ. ನನಗೆ ಅನ್ಸುತ್ತೆ ಇದು ಏನೋ ಪ್ಲಾನ್ ಮಾಡಿ ಮಾಡಿರೋಂಥದ್ದು ಅಂತ. ತುಂಬಾ ಹಿಂಸೆ, ನನಗೆ ನನಗೇನು ತೊಂದರೆ ಆಗಿಲ್ಲ, ನನಗೆ ಅಷ್ಟು ಟಯರ್ಡೇನೇ ಆಗಿಲ್ಲ. ಬಟ್ ಹಕ್ಕಿದ್ದಾನಲ್ಲ ಪಾಪ, ಸಿಕ್ಕಾಬಿಟ್ಟೆ ಸಿಕ್ಕಾಬಿಟ್ಟೆ ಕಷ್ಟಪಟ್ಟೆ. ಮುಂದ್ಗಡೆ ಸೌಂಡ್ ಎಲ್ಲ ಬರ್ತೈತೆ, ಪಾರ್ಟ್ನರು ಆದ್ರೂ ಏನು ತೊಂದರೆ ಕೊಡದೆ ಇಲ್ಲಿ ತನಕ ಕರ್ಕೊಂಬಂದಿದ್ದಾನೆ. ಇನ್ಮುಂದೇನೋ ಆರಾಮಾಗೋಯ್ತಾನೆ, ಅದು ಗ್ಯಾರಂಟಿ ಇದೆ. ಅವನ ಮೇಲೆ ಫುಲ್ ನಂಬಿಕೆ ಇದೆ ನನಗೆ, ಅಕ್ಕಿ ಮೇಲೆ, ನನ್ನ ಪಾರ್ಟ್ನರ್ ಮೇಲೆ ಫುಲ್ ನಂಬಿಕೆ ಇದೆ. ಓಕೆ, ಇನ್ನು ಏನಿದ್ರು ಬೆಳಿಗ್ಗೆ ಮಾತಾಡೋಣ, ಬನ್ನಿ. ಬ್ರೆಡ್ ಪೀಸ್ ಟೀ ಹೇಳಿದ್ದೀನಿ, ಅದಕ್ಕೆ ಈಗ ಬಂದೆ. ನಮ್ಮ ಸಾಹೇಬ್ರು ಕರೆದು ಕೊಡ್ತಾ ಇದಾರೆ. ನಮಸ್ತೆ. ಹಲೋ ಜುಲೈ, ಜುಲೈ ಲದಾಖ್ ನುಬ್ರಾವೆಲಿ ಅಮ್ಮ ಗೆಸ್ಟ್ ಹೌಸ್. ಅಮ್ಮ ಗೆಸ್ಟ್ ಹೌಸ್. ಹಾ ಜಿ. ಆಪ್ ಕಹಾ ಸೇ? ಮೈ ಮೈಸೂರ್ ಸೇ ಭೈ. ಮೈಸೂರ್ ಬೆಂಗಳೂರ್? ಬೆಂಗಳೂರ್ ಮೈಸೂರ್ ಸೇ. ಬಾಬಾ ಬೈಕ್ ಮೈ ಬರಬರ ಸ್ಕೂಟರ್ ಪೆ? ಬೈಕ್ ಪೆ ಭೀ ನಹೀ, ಸ್ಕೂಟರ್. ಡೇಂಜರ್ ಹೈ ಹಮ್ ಲೋಗ್ ಅಕೇಲಾ ಸೋಲೋ ರೈಡ್? ಸೋಲೋ ರೈಡ್ ಫಸ್ಟ್ ಟೈಮ್? ನಹೀ, ಮೇರಾ ಟೋಟಲ 12ವೀ ಟ್ರಿಪ್ ಹೈ. ಯೇ ಗಾಡಿ ಲೇಕಿ ಥಿ 12 ಟ್ರಿಪ್ ಆಲ್ ಇಂಡಿಯಾ? ಆಲ್ ಇಂಡಿಯಾ ನಹೀ, ಲದಾಖ್ ಆಲ್ ಇಂಡಿಯಾ. ಸೋಲೋ ರೈಡ್ ಆಲ್ ಇಂಡಿಯಾ ದೋ ಬಾರ್ ಹೋಗ್ಯಾ. ಹಾ ಮೇರೆ ಮಾಲಿಕ್ ಸರ್, ಡೇಂಜರ್ ಹೈ ಸರ್. ಅವರು ಬರ್ತಾ ಇರೋದು ಗುಜರಾತ್ ಇಂದ, ಬಟ್ ನಾವು ಅಲ್ಲಿಂದ ಬರೋದಾದ್ರೆ ಒಂದು 50,000 ರೂಪಾಯಿ ಮ್ಯಾಕ್ಸಿಮಮ್. 50,000 ರೂಪಾಯಿ ಇದ್ರೆ ನಮಗೆ ಒಂದು ಗಾಡಿ ಇದ್ರೆ ನಾವು ಆರಾಮಾಗಿ ಒಂದು ರೈಡ್ ಮುಗಿಸ್ಬೋದು. ಈಗ ಫುಡ್ ಹೇಳಿದ್ದೀನಿ ಅಕ್ಕ, ನಾಮ ಬತಾಯಿನಿ? ಮೇರೆ ನಾಮ ತಾಶಿ ನುಬ್ರಾ ವ್ಯಾಲಿ. ತಾಶಿ, ತಾಶಿ ನುಬ್ರಾ ವ್ಯಾಲಿ ಅಂದ್ರೆ ಇದು ಅಮ್ಮ, ಅಮ್ಮ ಗೆಸ್ಟ್ ಹೌಸ್. ಅಮ್ಮ ಅಮ್ಮ ಗೆಸ್ಟ್ ಹೌಸ್ ಅಂತ, ಬಟ್ ಇಲ್ಲಿ ಸ್ವಲ್ಪ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಅಮರ ತರಫ್ ಅಮ್ಮ ಬೋಲ್ತೆ, ಬಟ್ ಡಬಲ್ ಎಮ್ ಅಂತ. ತಪ್ಪು ಗೂಗಲ್ ಮೆಟಲ್ ಯೂಟ್ಯೂಬ್ ಅನ್ನೇ. ಓಕೆ, ತೋ ಎಮ್ ಏಕ್ ಏಕ್ ಎಮ್ ರಖ. ಶೆಫ್ ಕೋನ್ ಹೈ? ಹಾಯ್. ಕಿಚನ್ ಕೋನ್ ಆಪಿ ಸಂಭಾಲ್ತೆ? ವೆರಿ ಗುಡ್, ಅಚ್ಚಾ ಸಂಭಾಲ್. ಆಪ್ಕಾ ನಾಮ? ದೀಪಕ್. ಕಹಾ ಸೇ? ಸಿಕ್ಕಿಂ ಸೇ. ಓ ಸೂಪರ್ ಜಾಗ ಗೈಸ್. ನಾನು ಅನ್ಕೊಂಡೆ ಮನೆ ಕಿಚನ್ ಇರ್ಬೋದು ಅಂತ, ಇದು ನೋಡಿದ್ರೆ ಒಂದು ರೆಸ್ಟೋರೆಂಟ್ ಕಿಚನ್ ಇದು, ಒಂದು ಹೋಟೆಲ್ ಕಿಚನ್ ಇದು. ಎಷ್ಟು ನೀಟಾಗಿ ಏನು ಮೈಂಟೈನ್ ಮಾಡಿದಾರೆ ನೋಡಿ, ಇಲ್ಲಿ ಎಲ್ಲ ಒಂದು ಮೈಂಟೈನ್ ಆಗಿ ಒಂದು ಪರ್ಫೆಕ್ಟಾಗಿ ಎಲ್ಲ ಮೈಂಟೈನ್ ಮಾಡಿದ್ದಾರೆ. ಕಿಚನಲ್ಲಿ ಟಿ ವಿನೂ ಹಾಕೊಟ್ಟಿದ್ದೀರ? ಕಿಚನ್ ಮೇ ಟಿ ವಿ ಡಾಲ್ಕೆ ದಿಯೆ? ಟಿ ವಿ ಹಮಾರೆ ಬಚ್ಚೆಲೋ ಕೋ ಚಾಹಿಯೆ, ಉನ್ಕೋ ಚಾಹಿಯೆ, ಉನ್ಕೋ ತಕ್ಲೀಫ್ ನಹೀ ಹೋನಾ ಚಾಹಿಯೆ, ಟೆನ್ಷನ್ ನಹೀ ಹೋನಾ ಚಾಹಿಯೆ. ಓಕೆ, ಯೇ ಹಮಾರಾ ಸಂಚಾ. ಸಂಚಾ ಕಹಾನ್ ಸೇ? ಸಿಕ್ಕಿಂ. ಸಿಕ್ಕಿಂ ಸೇ? ಕಾಲೇಜ್ ತಕ್ ಮತಲಬ್ ಪ್ಲಸ್ ಟೂ ತಕ್? ನಹೀ, ಕಾಲೇಜ್
ಡಿಗ್ರಿ ಬಿ ಎ ಡಿಗ್ರಿ ಇಲ್ಲಿ ಡಿಗ್ರಿ ಕಾಲೇಜ್ ಇದೆ ಅಂತ ಗೈಸ್ ಗೌರ್ಮೆಂಟ್ ಸಂಚ ಕಿತ್ನ ಕಳಿಸ್ಬೇಡ ಬಾಯ್ ಯಾರು ಡಿಗ್ರಿ ಕಾಣ್ತೀಯ ಡಿಗ್ರಿ ಫೈನಲ್ ಡಿಗ್ರಿ ಕಾಣ್ತೀಯ ಬಾಯ್ ಅಭಿ ಕಬ್ಸೆ ಗೌರ್ಮೆಂಟ್ ಕಾಲೇಜ್ ಯಹಾಂ ಪೆ ಹಾಂ ಜಿ ದೋ ಸಾಲ ಹೋ ಗಯಾ ದೋ ಸಾಲ ಸರ್ ಓಕೆ ಎರಡು ವರ್ಷದಿಂದ ಗೌರ್ಮೆಂಟ್ ಕಾಲೇಜ್ ಇದೆ ಅಂತ ಹೇಳಿ ಇದು ಒಂದು ಒಳ್ಳೆ ಮಾತು ಇಲ್ಲಾಂದ್ರೆ ತುಂಬ ದೂರ ಹೋಗಬೇಕಾಗುತ್ತೆ ಇಲ್ಲಿಂದ ಓಕೆ ಬನ್ನಿ ತೋರಿಸ್ತೀನಿ ಇವತ್ತು ಏನೇನು ಬರುತ್ತೆ ಏನಂತ ಅಮ್ಮ ಗೆಸ್ಟ್ ಹೌಸ್ ಗೈಸ್ ಒಳ್ಳೆ ಒಂದು ಪ್ರಾಪರ್ಟಿ ಗೈಸ್ ಇದು ತುಂಬ ಇದು ಇದು ಆಕ್ಸಿಜನ್ ಟ್ರೀ ಇದು ಆ್ಯಪಲ್ ನೋಡಿ ಇಲ್ಲಿ ಫುಲ್ಲು ಫ್ಲವರ್ ಇದೆ ಒಂದೊಂದು ಗೊಂಚಲ್ಲಿ 4, 5, 6 ಈ ಥರ ಎಲ್ಲ ಆ್ಯಪಲ್ಸ್ ಇರುತ್ತೆ ಈ ಗಿಡ ಹೆಂಗೆ ತಡೀತದ ಅಂತ ಗೊತ್ತಿಲ್ಲ ಗಿಡಕ್ಕೆ ಎಲ್ಲ ಸಪೋರ್ಟ್ ಕೊಡಬೇಕಾಯ್ತದೆ ಇದಕ್ಕೆ ಆ್ಯಪಲ್ ಬರೋಕ್ಕೆ ಶುರು ಆದರೆ ಈಗ ಹೂವೆಲ್ಲ ಬಂದಿದೆ ಆ ಕಡೆ ಒಂದು ಆಕ್ಸಿಜನ್ ಟ್ರೀ ಈ ಕಡೆ ಒಂದು ಆಕ್ಸಿಜನ್ ಟ್ರೀ ಮಧ್ಯದಲ್ಲ ಆ್ಯಪಲ್ಲು ಆಮೇಲೆ ಚೆರಿ ಇದೆ ಆ್ಯಪಲ್ ಇದೆ ಅಕ್ರಿಕೋಟ್ ಇದೆ ಎಲ್ಲ ಇದೆ ತುಂಬ ಚೆನ್ನಾಗಿದೆ ಇದು ಇದೊಂದು ಹಾಲ್ ಏರಿಯಾ ಅಂದರೆ ಹೊರಗಡೆ ಒಂದು ಔಟಿಂಗ್ ಇದಕ್ಕೆಲ್ಲ ಕೂತ್ಕೊಂಡು ಮಾತಾಡೋಕ್ಕೆಲ್ಲ ಫುಡ್ಡು ಇದಕ್ಕೆಲ್ಲ ಒಂದು 4 ಟೇಬಲ್ ಇಟ್ಟು ಒಳ್ಳೆ ಒಂದು ಇದು ಮಾಡಿದ್ದಾರೆ ಗೈಸ್ ಕಟಿಂಗ್ ಮಾಡಿಸ್ತಾ ಇದ್ದೀನಿ ಮನೆಯಿಂದ ಸಿಕ್ಕಾಬಟ್ಟೆ ಗೈಸ್ ಕಟಿಂಗ್ ಎಲ್ಲ ಆಯಿತು ಸೂಪರಾಗಿ ಕಟಿಂಗ್ ಆಗಿದೆ ಇಂಡಿಯಾದ ಲಾಸ್ಟ್ ಸಿಟಿಯಲ್ಲಿ ಲಡಾಖ್ ರೀಜನ್ ಲಾಸ್ಟ್ ಸಿಟಿಯಲ್ಲಿ ಬಂದು ಕಟಿಂಗ್ ಎಲ್ಲ ಮಾಡಿಸ್ಕೊಂಡು ಸ್ಟೈಲಾಗಿ ಥ್ಯಾಂಕ್ ಯು ಬಾಯ್ ಬಾಯ್ನೂ ತುಂಬ ಹೊತ್ತು ಕೆಲಸ ಮಾಡಿ ಸುಸ್ತಾಗಿದ್ದಾರೆ ತಗ್ಗ ಇವಾಗೇನ ಗೈಸ್ ನಿಮ್ಗೊಂದು ವಿಷಯ ತೋರಿಸ್ಬೇಕು ಇಲ್ಲಿ ಎಲ್ಲ ಸ್ಟಿಕ್ಕರ್ಸ್ ಇದೆ ಅವರವ್ರ ರೈಡಿಂಗ್ಸ್ದು ರೈಡ್ದು ಎಲ್ಲ ಸ್ಟಿಕ್ಕರ್ಸ್ ಇದೆ ಬಟ್ ಈ ಸ್ಟಿಕ್ಕರ್ಸ್ ಮಧ್ಯದಲ್ಲಿ ಒಂದು ಹೈಲೈಟ್ ಸ್ಟಿಕ್ಕರ್ ಕಾಣ್ತಾ ಇದೆ ನೋಡಿ ನವರತ್ನ ಈ ಒಂದು ಸ್ಟಿಕ್ಕರ್ ಇದೆ ಅದೇ ನವರತ್ನ ನನ್ನ ಗಾಡಿಗಿದೆ ಓಕೆ ಹಾಯ್ ಗೈಸ್ ಕಾಶ್ಮೀರ್ ಎಂಟ್ರಿ ಆದಮೇಲೆ ಇವತ್ತೇನೆ ಈ ಥರ ಸಿಂಪಲಾಗಿ ಡ್ರೆಸ್ ಹಾಕ್ಕೊಂಡು ತಿರುಗಾಡ್ತಾ ಇರೋದು ಇವತ್ತು ಇಲ್ಲಿ ವೆದರ್ ಸ್ವಲ್ಪ ಪರವಾಗಿಲ್ಲ ಸ್ವಲ್ಪ ಹೀಟ್ ವೆದರ್ ಐತೆ ಇಲ್ಲಿ ಆದ್ರೂ ಸ್ವಲ್ಪ ಇದೆಲ್ಲ ಓಪನ್ ಆಗ್ತಾಯಿದೆ ಗೈಸ್ ಊಟಕ್ಕೆ ಕೂತಿದ್ದೀನಿ ಊಟ ಬಂತು ದಾಲ್ ರೈಸ್ ಮತ್ತು ಆಮ್ಲೆಟ್ ಪನ್ನಿ ನಾರ್ಮಲ್ ಜೊತೆ ಬಸ್ ಊಟ ಮಾಡಿಬಿಟ್ಟು ಮತ್ತೆ ನೋಡೋಣ ಸ್ಪೂನಲ್ಲಿ ತಿನ್ನಲ್ಲ ಕೈಯಲ್ಲೇ ತಿಂತೀನಿ ಈಗ ಹಾಗೇನೆ ಚೆಕ್ ಮಾಡ್ತಾ ಇದ್ದೀನಿ ಅಷ್ಟೇ ನೋಡೋಣ ಓಕೆ ಸ್ವಲ್ಪ ಉಪ್ಪು ಕಮ್ಮಿ ಇದೆ ಉಪ್ಪು ಹಾಕ್ಬಿಟ್ಟು ತಿಂದ್ಬಿಟ್ಟು ಆಮೇಲೆ ಮಾಡ್ತೀವಿ ಗೈಸ್ ಅಲ್ಲಿ ಬೆಟ್ಟದಲ್ಲಿ ಐಸ್ ಕಾಣಿಸ್ತಾ ಇದೆಯಾ ಅದು ಬಂದರೆ ಸಿಯಾಚಿನ್ ಗ್ಲೇಷಿಯರ್ ಸಿಯಾಚಿನ್ ಆ ಸೈಡಿಗೆ ಬರೋಂಥ ಬೆಟ್ಟ ಇಲ್ಲಿ ನೋಡಿ ಇದೆಲ್ಲ ಆಕ್ಸಿಜನ್ ಟ್ರೀಸ್ ಇದು ಇದು ಬಂದು ಆ್ಯಪಲ್ ಟ್ರೀ ಆ್ಯಪಲ್ ಗಿಡ ಟ್ರೀ ಅಂತ ಹೇಳೋಕ್ಕಾಗಲ್ಲ ಗಿಡ ಅಂತ ಹೇಳ್ಬೋದು ಆ್ಯಪಲ್ ಗಿಡ ಹಾಗೇನೆ ನಿಮಗೆ ಬೇರೆ ಇನ್ನೊಂದು ತೋರಿಸ್ತೀನಿ ಚೆರಿ ಇದೆ ರಚ ಚೆರಿ ಇದೈತೆ ನೋಡಿ ಹೆಂಗೈತೆ ಎಷ್ಟೊಂದು ಎಲೆಗಿಂತ ಜಾಸ್ತಿ ಚೆರಿನೇ ಬಿಡ ಆ ಥರ ಐತೆ ಇದು ಇಲ್ಲಿ ನೋಡಿ ಇಲ್ಲಿ ಚೆರಿ ಫುಲ್ ಚೆರಿ ತುಂಬಿಕೊಂಡಿದೆ ಇದರಲ್ಲಿ ಎಲ್ಲ ಚೆರಿ ಕಾಯಿ ಆಗ್ತಾಯಿದೆ ಈಗ ಇನ್ನು 15 ದಿನ ಸಾಕಂತ ಇದ್ವು ಫುಲ್ ಇದು ಬರೋಕ್ಕೆ ನೆನ್ನೆ ರಾತ್ರಿ ಹೂ ಥರ ಕಾಣಿಸ್ತೈತಿ ಈಗ ನೋಡಿದ್ರೆ ಕಾಯಿ ಆಗಿದೆ ಅಯ್ಯೋ ಅಮ್ಮ ಮಶಲ್ಲ ತುಂಬಾ ಎಲೆಗಿಂತ ಜಾಸ್ತಿ ಚೆರಿನೇ ಇದೆ ಹಾಗೇನೆ ಇದು ಆ್ಯಪಲ್ ಟ್ರೀನೇ ಆ್ಯಪಲ್ ಟ್ರೀಲೂ ನೋಡಿ ಫುಲ್ ಫ್ಲವರ್ಸ್ ಇದೆ ಒಂದೊಂದು ಇದರಲ್ಲೂ ಇದರಲ್ಲಿ ಸ್ವಲ್ಪ ಕಮ್ಮಿನೇ ಆ್ಯಪಲ್ ಟ್ರೀ ಅಲ್ಲಿ ಚೆನ್ನಾಗಿದೆ ಇದು ಚೆರಿನೇ ಇಲ್ಲೂ ನೋಡಿ ಚೆರಿ ಹೇಗಿದೆ ಅಂತ ಆ ಹೂ ಥರ ಕಾಣಿಸ್ತಾ ಇದೆಯಲ್ಲ ಅದೆಲ್ಲ ಚೆರಿನೇ ಅದು ಹೂವಾಗಿ ಆಮೇಲೆ ಕಾಯಿ ಆಗುತ್ತೆ ಇದು ಶೋ ಗಿಡಗಳು ಇದು ಬಂದು ಆಕ್ಸಿಜನ್ ಟ್ರೀ ಇಲ್ಲಿ ನೋಡಿ ಈ ಥರ ದೊಡ್ಡದಾಗಿ ಬೆಳೆಯುತ್ತಿದ್ದು ಇಲ್ಲಿ ನೋಡಿ ಆ್ಯಪಲ್ ಒಂದೊಂದರಲ್ಲೂ ಒಂದೊಂದು ಗುಂಪಲ್ಲೇ 5-5 ಆ್ಯಪಲ್ ಇದೆ ಎಷ್ಟು ಆ್ಯಪಲ್ ಬರ್ಬೋದು ಹೆಂಗೆ ತಡಿಬೋದು ಇದು ಈ ಹೂವೆಲ್ಲ ಕಾಣ್ತಾ ಇರೋದು ಆ್ಯಪಲ್ ಯಾವುದು ಅದು ಇಲ್ಲಿ ನೋಡಿ ಇದರಲ್ಲಿ ಒಂದರಲ್ಲೇ 1, 2, 3, 4, 5, 6
ಆರು ಆ್ಯಪಲ್ ಬರೋದು ಇದೆ ಒಂದರಲ್ಲೇ. ಇಲ್ಲ ತುಂಬ ಚೆನ್ನಾಗಿದೆ. ನಾವಿರೋ ಹೋಟೆಲಿದು ಅಮ್ಮ ಗೆಸ್ಟ್ ಹೌಸ್, ಅಮ್ಮ ಗೆಸ್ಟ್ ಹೌಸ್ ಅಂತಲೇ, ಬಟ್ ಇಲ್ಲಿ ಬರೆದಿರೋದು ಸ್ವಲ್ಪ ಪ್ರೊನೌನ್ಸೇಷನ್ ನುಬ್ರಾ ವ್ಯಾಲಿ ಬರೆದಿರೋ ಸ್ವಲ್ಪ ಪ್ರೊನೌನ್ಸೇಷನ್ಸ್ ಇದಾಗಿದೆ ಅಷ್ಟೇ. ಅಮ್ಮ ಅಂತ ಇರೋದು ಇಲ್ಲಿ ಡಬಲ್ ಎಮ್ ಬರಬೇಕಿರೋದು ಸಿಂಗಲ್ ಎಮ್ ಬಂದಿದೆ ಅಷ್ಟೇ. ಅಮ್ಮ ಗೆಸ್ಟ್ ಹೌಸ್ ನುಬ್ರಾ ವ್ಯಾಲಿ, ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಇದೆ, ಕಾಂಟ್ಯಾಕ್ಟ್ ನಂಬರ್ ಅದರಲ್ಲಿ ಇದೆ, ತಗೊಂಡು ಇದು ಮಾಡಿ. ಏನೇನು ಫೆಸಿಲಿಟಿ ಇದೆ, ಹಾಟ್ ಶವರ್ ಅದು 24 hours ಬಿಸಿನೀರು ಇದೆ, ಫ್ರೀ ವೈಫೈ ಇದೆ, ಪೀಸ್ಫುಲ್ ಗಾರ್ಡನ್ ರೆಸ್ಟೋರೆಂಟು, ಪೀಸ್ಫುಲ್ ಆ್ಯಂಡ್ ಓಪನ್ ಪಾರ್ಕಿಂಗ್ ಸ್ಪೇಸು, ಕ್ಯಾಂಪ್ ಫೈರು, ಆಮೇಲೆ ಡಾಕ್ಟರ್ ಆನ್ ಕಾಲ್, ಆಕ್ಸಿಜನ್ ಆನ್ ಡಿಮ್ಯಾಂಡ್, ಟ್ಯಾಕ್ಸಿ ಸರ್ವಿಸ್, ಮೆಡಿಟೇಷನ್ ಹಾಲ್, ಇದಿಷ್ಟು ಇದೆ. ಎಲ್ಲ ಫೆಸಿಲಿಟೀಸು ಇಲ್ಲಿ ಇದೆ. ಇಲ್ಲಿ ನಾನು ಉಳ್ಕೊಂಡಿರೋದು ಅಲ್ಲಿ, ಅಕ್ಕಿನೂ ಅಲ್ಲೇ ಹಾಕಿದ್ದೀನಿ, ಪಕ್ಕದಲ್ಲೇ ಆ ಟೆಂಟ್ ಕಾಣಿಸ್ತಾ ಇದೆಯಲ್ಲ, ಆ ಟೆಂಟಲ್ಲಿ ನಾನು ಉಳ್ಕೊಂಡಿದ್ದೀನಿ, ಪಕ್ಕದಲ್ಲಿ ಹಾಕಿದ್ದೆ ನೋಡಿ, ಅಕ್ಕಿ ಇದ್ದಾನೆ ಪಕ್ಕದಲ್ಲೇ. ಓಕೆ, ಇವಾಗ ಇಲ್ಲಿ ಒಂದು ಲೋಕಲ್ ಇದಕ್ಕೆ ಹೋಗ್ತಾ ಇದ್ದೀವಿ, ಹೋಗ್ಬಿಟ್ಟು ಅಲ್ಲೇ ನೀವು ಹೇಗೆ ಅನ್ನೋದನ್ನು ತೋರಿಸ್ತೀನಿ, ನೋಡ್ತಾ ಇರಿ. ಈಗ ನನ್ನ ಗೆಟಪ್ ಇದು ಕಾಣಿಸ್ತಾ ಇದೆಯಲ್ಲ ಗ್ಲಾಸಲ್ಲಿ, ಅದು ನನ್ನ ಗೆಟಪ್ ಇವಾಗ. ಓಕೆ ನೋಡಿ, ಸಿಂಪಲ್ ಡ್ರೆಸ್ಸಲ್ಲಿ ಇದ್ದೀನಿ ಇವಾಗ, ಜಾಕೆಟ್ ಇಲ್ಲ, ಇದಿಲ್ಲ, ಏನಿಲ್ಲ, ಸಿಂಪಲ್ ಆಗಿದ್ದೀನಿ. ಕ್ಯಾಮ್ರಾದಲ್ಲಿ ಆಮೇಲೆ ನೋಡೋಣ ಏನೇನು ಆಗುತ್ತೆ, ಹೀಗೆ ಎಂಥದ್ದು ಅನ್ನೋದು. ಇದು ಅವ್ರದ್ದು ಗಾಡಿ, ಥಂಡರ್ಬರ್ಡ್ 500 TS. ಗೈಸ್ ಈಗ ಹೊರಟಿದ್ದೀವಿ ಮೊನೆಸ್ಟ್ರಿ ಹೋಗಿ, ಅಲ್ಲಿಂದ ಸ್ಯಾಂಡ್ ಲ್ಯಾಂಡ್ ಐತೆ, ಸ್ಯಾಂಡ್ ಲ್ಯಾಂಡ್ಗೆ ಹೋಗಿ ಅಲ್ಲೇನು ಸಿಗುತ್ತೆ. ಎರಡು ಭುಜದ ಒಂದೇ ಒಂಟೆಯಲ್ಲಿ, ಎರಡು ಭುಜ ಇರೋಂಥ ಒಂದೇ ಒಂಟೆ ಇದೆ, ಅದನ್ನು ಅದರಲ್ಲಿ ಸವಾರಿ ಎಲ್ಲ ಮಾಡಲ್ಲ, ಅದು ತೋರಿಸ್ತೀನಿ ಅದನ್ನು. ಬನ್ನಿ ಈಗ ಹೊರಡೋಣ, ಹೊರಡ್ಬಿಡೋಣ. ನನಗೆ ಅನಿಸ್ತದೆ ಕ್ಯಾಮ್ರಾ ಆ್ಯಂಗಲ್ ಸ್ವಲ್ಪ ಚೇಂಜ್ ಮಾಡಬೇಕಾಗುತ್ತೆ ಅಂತ, ಚೇಂಜ್ ಮಾಡೋಕ್ಕಾಗಲ್ಲ, ಅದಕ್ಕೆ ಏನಾದರೂ ಒಂದು ಐಡಿಯಾ ಹುಡುಕ್ಬೇಕೀಗ, ಹುಡುಕ್ತೀನಿ ಏನೋ ಮಾಡ್ತೀನಿ ಬಂದಮೇಲೆ. ಓಕೆ ಗೈಸ್, ಇದು ಇಲ್ಲಿದು ನುಬ್ರಾ ವ್ಯಾಲಿ ಡೆಸರ್ಟ್ ಲ್ಯಾಂಡ್ ಅಂತ ಬರ್ತದೆ. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಇದೆ ಗೈಸ್, ಇಲ್ಲಿ ಮಂಜಿದೆ, ಡೆಸರ್ಟ್ ಇದೆ, ಅಂದರೆ ಮರುಭೂಮಿ ಅಂತ ಹೇಳ್ತೀವಲ್ಲ ಅದೇ ಥರ, ಇಲ್ಲಿ ಫುಲ್ ಡೆಸರ್ಟ್ ನೋಡಿ, ಇಲ್ಲಿ ಫುಲ್ ಡೆಸರ್ಟ್, ಇಲ್ಲಿ ಹೇಗಿದೆ ನೋಡಿ. ಇಲ್ಲಿ ಒಂದು ಕೆಮಲ್ ರೈಡೆಲ್ಲ ನಡೀತಿದೆ, ಅಂದರೆ ಕೆಮಲ್ ರೈಡ್ ಅಂದರೆ ಒಂಟೆ, ಒಂಟೆ ಮೇಲೆ ರೈಡೆಲ್ಲ ನಡೀತದೆ, ಅದು ಡಬಲ್ ಎರಡೆರಡು ಭುಜ, ಒಂದೇ ಒಂಟೆಗೆ ಎರಡೆರಡು ಭುಜ ಇರೋಂಥ ಒಂಟೆ ಇದೆ, ಅದರಲ್ಲಿ ಇಲ್ಲಿ ರೈಡೆಲ್ಲ ಮಾಡಿಸ್ತಾರೆ. ಡೆಸರ್ಟಿಗೆ ಗಾಡಿಗಳಿದ್ದಾವೆ, ಗಾಡಿಗಳು ಹೋಗ್ತಾ ಇದ್ದಾವೆ ಇಲ್ಲಿಗೆ, ಇಲ್ಲಿಗೆ ಹೋಗ್ಬೇಕಯ್ಯಪ್ಪ. ಸ್ಯಾಂಡ್ ವ್ಯೂ ಪೇ, ಸ್ಯಾಂಡ್ ವ್ಯೂಗೆ ಹೋಗ್ತಾ ಇದ್ದೀವಿ ಈಗ ಸೌಂಡ್ ಇದಾಗ್ಬೋದು ಸ್ವಲ್ಪ, ಗಾಳಿ ತುಂಬಾ ಇದೆ, ತುಂಬ ಅಂದರೆ ತುಂಬ ಗಾಳಿ ಇದೆ, ಅದರಿಂದ ವಿಂಡ್ ನಾಯ್ಸ್ ಬರ್ಬೋದು. ಇಲ್ಲಿ ನೋಡಿ, ಇದು ಇದು ಸ್ಯಾಂಡ್ ಡೋಮ್ಸ್ ಅಂತ ಹೇಳ್ಬಿಟ್ಟು ಬರ್ತದೆ ಇಲ್ಲಿ, ಇಲ್ಲಿ ಒಂಟೆ ಸವಾರಿ ಇದೆಲ್ಲ ಇರುತ್ತೆ. ಇರೋದ್ರಿಂದ ಜಾಸ್ತಿ ಇದು ಮಾಡೋಕ್ಕಾಗಲ್ಲ. ಇದು ಲಡಾಖಲ್ಲಿ ನುಬ್ರಾ ವ್ಯಾಲಿ ಅಂತ ಬರುತ್ತೆ, ನುಬ್ರಾ ವ್ಯಾಲಿಯಲ್ಲಿ ಬರೋಂಥ ಒಂದು ಸ್ಯಾಂಡ್ ಡೋಮ್ಸ್, ಸ್ಯಾಂಡ್ ಡೋಮ್ಸ್ ಇದು
ಎಲ್ಲ ಮಬ್ಬು ಮಬ್ಬ ಕಾಣಿಸ್ತಾ ಇರ್ಬೋದು, ಎಲ್ಲ ಧೂಳೆದ್ದಿರೋದು. ಅಂದ್ರೆ ಡೆಸರ್ಟ್ ಡೂಮ್ ಇದೆಯಲ್ಲ, ಇಲ್ಲಿಂದ ಒಂದು 7 ಕಿಲೋಮೀಟರ್ ದೂರದಲ್ಲಿ ಡೆಸರ್ಟ್ ಡೂಮ್ ಇದೆ. ಡೆಸರ್ಟ್ ಡೂಮ್ ಇಂದ ಈ ತರ ಬರುತ್ತೆ ಉಂಡರ್, ಉಂಡರ್ ಅಂತ ಬರುತ್ತೆ, ಉಂಡರಲ್ಲಿ ಡೆಸರ್ಟ್ ಡೂಮ್. ಅಲ್ಲಿಂದ ಈ ಧೂಳು ಎದ್ದು 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 ಈ ತರ ಗಾಳಿಗೆ ಹಿಂಗೆ ಬರುತ್ತೆ. ಈಗ ನೋಡಿ ಫುಲ್ ಗಾಳಿಗೆ ಫುಲ್ ಬಂದಿದೆ ಅಲ್ಲೆಲ್ಲ ನೋಡಿ, ಹಂಗೇನೆ ಫುಲ್ಲು ಇದು ಬಂದಿದೆ ನೋಡಿ. ನಾನೀಗ ಅಲ್ಲಿಗೆ ಹೋಗ್ಬೇಕು, ಮೇಲ್ಗಡೆ ಮನಸ್ಸು ಇದೆ ನೋಡಿ, ಮನಸ್ಸಿಗೆ ಹೋಗಿ ಅಲ್ಲಿಂದ ಮತ್ತೆ ರಿಟರ್ನ್ ಲೇ ಹೊರಡ್ತಾ ಇದ್ದೀನಿ. ಇದು ಬಂದು ನುಬ್ರ ವ್ಯಾಲಿ ಬರುತ್ತೆ ನೋಡಿ, ಹೇಗಿದೆ ನೋಡಿ, ಎಲ್ಲ ಸೂಪರ್ ಆಗಿದೆ ಮಾತ್ರ. ನುಬ್ರ ವ್ಯಾಲಿ ನುಬ್ರ ವ್ಯಾಲಿ ಇದು ಬುದ್ಧ ಟೆಂಪಲ್, ಒಳ್ಳೆ ಇದಿರಂತ ಒಂದು ಟೆಂಪಲ್ ಇದು. ಅಲ್ಲಿ ಮೊನೆಸ್ಟ್ರಿ ಇದೆ ನೋಡಿ, ಅದು ಅದು ಮೊನೆಸ್ಟ್ರಿ ಜೊತೆಗೆ ಅಲ್ಲಿ ಶ್ರೀದೇವಿ ಮಂದಿರ ಇದೆ. ಇದೊಂದು ಮಂದಿರ